ದೇಶದಲ್ಲಿರುವ ಎಲ್ಲಾ ಜನರನ್ನು ಒಂದೇ ಸಮಾನಾಂತರವಾಗಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಸನ್ಮಾನ್ಯ ಸದುದ್ದೇಶವನ್ನು ಇಟ್ಟುಕೊಂಡು ದೇಶದ ಮಹಾಜನತೆ ಈ ಮಹಾ ಚುನಾವಣೆಯಲ್ಲಿ ಒಂದು ಎರಡು ಮೂರು ರಾಜ್ಯಗಳಲ್ಲಿಯೂ ಸಹ ಚುನಾವಣೆ ಅಧಿಕಾರಕ್ಕೆ ಮಹಾಜನತೆ ತಂದುಕೊಟ್ರೆ ನಾವು ಆದಾಯ ಖಾತ್ರಿ ಒಂದು ಯೋಜನೆಯನ್ನ ಘೋಷಣೆ ಮಾಡಿದ್ದಾರೆ, ಕೈಗೊಳ್ಳಲು ಅವಕಾಶ ಮಾಡಿಕೊಡಬೇಕು ಅಂತ ಗದಗ ಜಿಲ್ಲಾ ಕಾಂಗ್ರೆಸ್ ಕಮಿಟಿ ವತಿಯಿಂದ ಮಹಾಜನತೆಗೂ ಮತ್ತು ಮಾಧ್ಯಮ ರಾಷ್ಟ್ರದ ಜನತೆಗೆ ಈ ಒಂದು ಕರೆಯನ್ನು ಕೊಟ್ಟಿದ್ದಾರೆ. ಕಾರಣ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ದೇಶದಲ್ಲಿ ಬಡತನ ಸಿರಿತನ ಅನ್ನುವ ಭೇದ ಭಾವವನ್ನು ಹೋಗಲಾಡಿಸಿ ದೇಶದಲ್ಲಿರುವ ಸುಮಾರು 5 ಕೋಟಿ ಜನರಿಗೆ ಮಾಸಿಕ 6,000 ವರ್ಷಕ್ಕೆ 72,000 ರೂಪಾಯಿಯನ್ನ ಅವರಿಗೆ ನಾವು ಕೊಡಬೇಕು, ಬಡತನವನ್ನು ನಿರ್ಮೂಲನೆ ಮಾಡಬೇಕು ಅನ್ನುವ ಸದುದ್ದೇಶವನ್ನ ಇಟ್ಟುಕೊಂಡು ದೇಶದ ಮಹಾಜನತೆ ಈ ಮಹಾ ಚುನಾವಣೆಯಲ್ಲಿ ನಮಗೆ ಅಧಿಕಾರವನ್ನು ನೀಡಿದರೆ ಈ ಒಂದು ಭರವಸೆಯನ್ನು ಈಡೇರಿಸುತ್ತೇವೆ, ದೇಶದಲ್ಲಿರುವ ಎಲ್ಲಾ ಜನರನ್ನು ಒಂದೇ ಸಮಾನಾಂತರವಾಗಿ ತೆಗೆದುಕೊಂಡು ಹೋಗುವ ಒಂದು ಸದುದ್ದೇಶವನ್ನು ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಕನಿಷ್ಠ ಆದಾಯ ಖಾತ್ರಿ ಎಂಬ ಯೋಜನೆಯನ್ನು ಘೋಷಣೆ ಮಾಡಿದ್ದಾರೆ. ಅದರ ಜೊತೆ ಒಂದು ಎರಡು ಮೂರು ರಾಜ್ಯಗಳಲ್ಲಿಯೂ ಸಹ ಚುನಾವಣೆ ಅಧಿಕಾರಕ್ಕೆ ಮಹಾಜನತೆ ತಂದುಕೊಟ್ರೆ ನಾವು ಸಾಲ ಮನ್ನಾ ಮಾಡ್ತೀವಿ ಹೇಳಿದ ಪ್ರಕಾರ ಅವನ್ನೆಲ್ಲ ಮಾಡಲು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸನ್ನದ್ಧವಾಗಿದೆ. ಅದರಂತೆ ನಮಗೆ ಅಧಿಕಾರ ನೀಡಿದರೆ ನಾವು ನುಡಿದಂತೆ ನಡೆಯುತ್ತೇವೆ ಅನ್ನುವ ಒಂದು ಭರವಸೆಯೊಂದಿಗೆ ರಾಷ್ಟ್ರದ ಜನತೆಗೆ ಈ ಒಂದು ಕರೆಯನ್ನು ಕೊಟ್ಟಿದ್ದಾರೆ. ಕಾರಣ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಹಾವೇರಿ ಲೋಕಸಭಾ ಚುನಾವಣೆಗೆ ಕ್ಷೇತ್ರ ವ್ಯಾಪ್ತಿಯ ಮತದಾರರು ದಯವಿಟ್ಟು ತಮ್ಮ ಅತ್ಯಮೂಲ್ಯವಾದ ಮತವನ್ನು ದೇಶದ ಸಮಗ್ರತೆಗೆ ಐಕ್ಯತೆಗೆ ಬಡತನ ನಿರ್ಮೂಲನೆ ಮಾಡುವ ಒಂದು ಗುರಿ ಇಟ್ಟುಕೊಂಡಂತ ಕಾಂಗ್ರೆಸ್ ಪಕ್ಷಕ್ಕೆ ತಮ್ಮ ಅತ್ಯಮೂಲ್ಯವಾದ ಮತವನ್ನು ನೀಡಿ ಎಲ್ಲ ಜನರಿಗೆ ಎಲ್ಲ ವರ್ಗಕ್ಕೆ ಬೇಕಾದಂತ ಒಳ್ಳೆಯ ವ್ಯಕ್ತಿ, 4 ಸಾರಿ ಶಾಸಕ ಗದಗಿನ ಶಾಸಕರಾಗಿ ಸೇವೆ ಮಾಡಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಉಪಾಧ್ಯಕ್ಷರಾಗಿ ಸೇವೆ ಮಾಡುತ್ತಿರುವ ಎಲ್ಲ ಸಮಾಜದ ಎಲ್ಲ ವರ್ಗದ ಜನರಿಗೆ ಬೇಕಾಗಿರುವ ಡಿ ಆರ್ ಪಾಟೀಲ್ರಿಗೆ ತಮ್ಮ ಅತ್ಯಮೂಲ್ಯವಾದ ಮತವನ್ನು ನೀಡಿ ತಮ್ಮ ಸೇವೆಗೈಯಲು ಅವಕಾಶ ಮಾಡಿಕೊಡಬೇಕು ಅಂತ ಗದಗ ಜಿಲ್ಲಾ ಕಾಂಗ್ರೆಸ್ ಕಮಿಟಿ ವತಿಯಿಂದ ಮಹಾಜನತೆಗೂ ಮತ್ತು ಮಾಧ್ಯಮ ಸ್ನೇಹಿತರಿಗೆ ನಾನು ಜಿಲ್ಲಾ ಕಾಂಗ್ರೆಸ್ ಕಮಿಟಿಯ ಮಹಾಪ್ರಧಾನ ಕಾರ್ಯದರ್ಶಿಯಾಗಿ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.